ಸೃಜನ್ ಸರ್, ನಮ್ಮ ಹುಡುಗರೆಲ್ಲ ಕೆನಡಾದಲ್ಲಿ ಆಗಸ್ಟ್ 2 14 ನಡೆಯುವ ಡ್ವಾರ್ಫ್ ಒಲಿಂಪಿಕ್ಗೆ ಫುಲ್ ಸಜ್ಜಾಗಿದ್ದಾರೆ. ಅವರೆಲ್ಲ ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ, ಶ್ರಮ ಪಟ್ಟು. ಅದಕ್ಕೆ ಸರ್ ಈಗ ಒಂದ್ ಸಣ್ಣ ಗೇಮ್ ಮಾಡ್ಬಿಡೋಣ ಸರ್ ಇಲ್ಲಿ. ಹೌದು ಸರ್, ಫ್ಯಾಂಟಾಸ್ಟಿಕ್. ಏನ್ ಗೇಮ್? ನಿಮ್ ಮನೆ ಸದಸ್ಯರನ್ನೆಲ್ಲ ಕರೆದ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಗೇಮ್ ಕೊಡೋಣ ಸರ್. ಸೂಪರ್, ಯಾರು ಗೆಲ್ತಾರೋ ನೋಡೋಣ. ಸೂಪರ್ ಸೂಪರ್. ಇದು ಚಿಂದಿ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಅದು ನಾನೇ ತೂಜಾ ಬಾರ್ ಮುಚ್ಕೊಂಡ್ ಬಂದ್ಬಿಡೋಣ ಅಂತ ಹೋಯ್ತಾ ಇದೀನಿ. ಪೂಜಾ ಬಾರ್ ಮುಚ್ಕೊಂಡ್ ಬರ್ಬೇಡ, ನೀನ್ ಬಾಯಿ ಮುಚ್ಕೊಂಡ್ ಬಾ. ಸುಜನ್ ಸರ್, ಈಗ ಶಾಂತ್ ಕುಮಾರ್ ಇದಾರೆ, ಇವರು 200 meter ಓಟ, ಅಲ್ಲಿ ಓಟ ಮಾಡ್ತಾರೆ. ಇಲ್ಲಿ ನಮ್ ಮುದ್ದೆ ಸರ್ ಸುತ್ತೆ ಓಟ ಮಾಡಿಸ್ಬಿಡೋಣ ಸರ್, ಯಾರು ಗೆಲ್ತಾರೋ ನೋಡೋಣ. ಈಗ 200 meters ರನ್ನಿಂಗ್ ರೇಸ್. ಸೊ ಮುದ್ದೇಶ ವರ್ಸಸ್ ಶಾಂತ್ ಕುಮಾರ್. ಮುದ್ದೇಶ ವರ್ಸಸ್ ಹೆಂಗೆ 200 meters ಎಲ್ಲಿ ಓಡ್ತಾರೆ ಇಲ್ಲಿ? ಬನ್ನಿ ಆಚೆ ಹೋಗೋಣ, ಆಚೆ ಹೋಗಿ ಓಡಿಸೋಣ, ನೋಡೇ ಬಿಡೋಣ ಹೆಂಗಿರುತ್ತೆ ಅಂತ. ಬನ್ನಿ ಸರ್, ಬನ್ನಿ. ಔಟ್ಡೋರ್ ಸೋತಾಯ್ತು, ಇಂಡೋರ್ ಅಲ್ಲಿ ಒಬ್ಬ ವೈಟ್ ಲಿಫ್ಟರ್ ನ ತರಿಸ್ತೀನಿ. ಮುತ್ತು ಅವ್ರನ್ನ ಕರೆಸ್ಬಿಡಿ ಸರ್. ಮುತ್ತು ಬಾ. ಯಾರು ಬರ್ತಾರೆ ಈಗ ಸರ್? ನಾಗೇಶ್ ಅವ್ರು ಬರ್ತಾರೆ ಸರ್. ನಾಗೇಶ್ ಬನ್ನಿ ಸರ್. ಏನ್ ಮಾಡ್ತೀರಾ ನಾಗೇಶ್ ಅವ್ರೆ? ಭಾರ ಎತ್ತ ಹೋಗಿದೆ ಸರ್. ಭಾರ ಎತ್ತೀರಾ? ವೆಯ್ಟ್ ಸರ್ ಎಷ್ಟು ಕೆಜಿ ಇದೆ ಇದು? 25 kg ಇದೆ. 25 kg? 25 kg. ರೆಡಿ ರೆಡಿ ನೀನು ಎತ್ತಪ್ಪ. ಯಾರಾದ್ರೂ ಬರ್ರಿ, ಎತ್ತು ಬಿಟ್ಟು ಇಳ್ಸಕ್ ಆಯ್ತಿಲ್ಲ ಅಮ್ಮ. ವೆಯ್ಟ್ ಎತ್ತಾರಂತೆ, ವೆಯ್ಟ್. ಮುತ್ತು ಅವರು 25 kg ತೆಗೆದ್ಬಿಟ್ರು. ಈಗ ಪ್ರಕಾಶ್ ಅವ್ರನ್ನ ಕರೀತಾ ಇದ್ದೀನಿ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೆಗಿತಾರೆ ಸರ್. ಇನ್ನೊಂದು? ಹೌದು ಸರ್. ಕೊಡ್ರಪ್ಪ. ಇದೆಷ್ಟು ಕೆಜಿ ಇದೆ ಇದು? ಇದು 40 kg ಇದೆ ಸರ್. 40 kg. ಟೈಮ್ ಆಯ್ತಲ್ಲ ನಿಮಗೆ. ಬಾಪಾ ಮುತ್ತು, ಮುತ್ತು ನಾನ್ ತಡಿ ತಡಿ ನಾವನ ರೆಡಿ ಅಂದ್ರೆ ತಡಿ ಅನ್ಕೊಂಡು.
ಬಿಡಪ್ಪ, ಹಂಗೆ ಹೇಳ್ಸೋ ಹಂಗೆ ಹೇಳ್ಸೋ. ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಸರ್. ಸುಜನ್ ಸರ್ ಹೇಳಿಪ್ಪ. ಎಲ್ಲ ಆಯ್ತು. ನಮ್ ಗುಂಡು ಮಾಮ ಇದಾರೆ, ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ. ನಮ್ಮಲ್ಲಿ ಒಬ್ಬ ಇದಾರೆ ರೇಣುಕುಮಾರ್ ಅಂತ, ಅವರು ಗುಂಡು ಮಾಮ ತರ ತುಂಬಾ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ. ಅದನ್ನ ಸಾರಿ ನೋಡ್ಬಿಡಲ್ವಾ? ಸೂಪರ್, ಬನ್ನಿ. ಜೀವನ ತಾನಿ ಕಾಕಿ ಕುಡಿಯೋ ಮುಂಚೆ ಬಾಯಿನ ಹಿಂಕೆ ಮುಖ್ಯ ಮ್ಯಾಲೆ ಕೆಳಗೆ ಅಲ್ಲಾಡ್ಸು 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 ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗ್, ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಕಿಂಗ್. ಅದಕ್ಕೆ 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 ಅಲ್ಲಾಡ್ಸು 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 ಫುಲ್ಲು ಭೂಮಿ ಅಲ್ಲಾಡ್ಸು. ಏನ ತಾನಿ ಪಾಕಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಅಲ್ಲಾಡ್ಸು. ವಯಸ್ಸೊಂದು ಮಾಯಾ ಜಿಂಕೆ ಹಿಡಿಯೋ ಮುಂಚೆ ಅಪ್ಪೇಸು ಅಲ್ಲಾಡ್ಸು ಅಪ್ಪೇಸು ಅಪ್ಪೇಸು ಅಪ್ಪೇಸು. ಪ್ರೇಮ ನಾತೆ ಪಾಸ್ ಆತೆ ಮಲ್ಲ ಕ್ಲಾಸ್ ಪೊರ್ಲು ಕಲ್ತೆ ಏಕ ನಾತೆ ಬಂಜಾರ ತಿಳ್ತೆ ಆಯ್ತ ಖುಷಿನ ಪಟ್ಟೊಡಿತ್ತೆ ಸೇರ್ದಿ ಮಾತಾ ನಲಿ ಪೂಗ ಇತ್ತೆ ಸೇರ್ದಿ ಮಾತಾ ನಲಿ ಪೂಗ ಇತ್ತೆ ಸೇರ್ದಿ ಮಾತಾ ನಲಿ ಪೂಗ ಇತ್ತೆ. ಸೂಪರ್. ಬಂದ್ರು ಡ್ಯಾನ್ಸ್ ಮಾಡ್ಬೋಣ. ಪ್ಯಾರಾ ಒಲಿಂಪಿಕ್ ಅಂತ ಒಂದು ಸಂಸ್ಥೆ ಇರಬೇಕಾದ್ರೇನೆ ಅದರ ಸಂಸ್ಥಾಪಕರು ಇಬ್ರು ಬಂದಿದ್ದಾರೆ ಸರ್. ಅವರ ಹೆಸರು ಎಂ ಮಹಾದೇವ್ ಸರ್ ಮತ್ತು ಶಂಕರ್ ಅಯ್ಯರ್ ಸರ್ ಅಂತ. ಅವರು ಇಬ್ಬರೂ ಅರ್ಜುನ ಪ್ರಶಸ್ತಿ ವಿಜೇತರು. ಇದನ್ನ ಸ್ಥಾಪನೆ ಮಾಡಿದ್ದೆ ಸರ್, ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಅಂತ. ಅದರಲ್ಲಿ ನಾವು ಆವತ್ತಿಂದ ಇವತ್ತವರೆಗೂ ಎಷ್ಟೋ ಒಲಿಂಪಿಕ್ ಪ್ಯಾರಾಲಿಂಪಿಕ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಏಷ್ಯನ್ ಗೇಮ್ಸ್ ಎಲ್ಲಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಟ್ರೈನಿಂಗ್ ಕೊಟ್ಟು ಈ ಹುಡುಗನ್ನೆಲ್ಲ ಕಳಿಸ್ತಾ ಇದ್ದೀವಿ ಸರ್ಗೆ. ನಮಸ್ತೆ ಸರ್. ನಮ್ಮಲ್ಲಿ ಬ್ಲೈಂಡ್ಸ್ ಇದ್ದಾರೆ, ಫಿಸಿಕಲಿ ಡಿಸೇಬಲ್ ಇದೆ, ವೀಲ್ ಚೇರ್ಸ್ ಮತ್ತು ಸೆರೆಬಲ್ ಪಾಲ್ಸಿ, ಈ ಮಕ್ಕಳಿಗೆಲ್ಲ ನಾವು ಭಾಳ ಕೋಚಿಂಗ್ ಕೊಟ್ಟು 92 ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ಮತ್ತು ಇಲ್ಲಿವರೆಗೆ ನಾವು ಪ್ಯಾರಾಲಿಂಪಿಕ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್ಸ್, ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್ ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಭಾಳ ಮೆಡಲ್ಗಳು ಗೆದ್ದು ಮೊನ್ನೆ ಆದ ರಿಯೋ ಒಲಿಂಪಿಕ್ಸ್ನಲ್ಲೂ ನಮ್ಮ ಭಾರತದ ಜನರಲ್ ಟೀಮ್ಗಿಂತ ನಮ್ಮಲ್ಲಿ 2 gold, 1 silver, 1 bronze ಗೆದ್ದು ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಇಂಥ ಒಳ್ಳೆ ಫೌಂಡೇಶನ್ ನಡೆಸ್ತಾ ಇದ್ದೀರಾ, ಇಂಥ ಅದ್ಭುತವಾದ ಪ್ರತಿಭೆಗಳನ್ನ ನೀವು ರೆಕಗ್ನೈಸ್ ಮಾಡ್ತಾ ಇದ್ದೀರಾ. ಇವಾಗ ನಿಮ್ಮ ಟ್ಯಾಲೆಂಟ್ ಎಲ್ಲ ನೋಡಿದಾಯ್ತು, ನೀವು ಫಾರಿನ್ನು ಟ್ರಿಪ್ಸು ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇರ್ತೀರಾ, ಫ್ಲೈಟಲ್ಲಿ ಯಾವುದಾದ್ರೂ ಒಂದು ಫನ್ನಿ ಇನ್ಸಿಡೆಂಟ್ಸ್ ಆಗಿದೆಯಾ? ತುಂಬಾ ಇನ್ಸಿಡೆಂಟ್ಸ್ ಆಗಿದೆ ಸರ್. ಲಾಸ್ಟ್ ಟೈಮ್ ನಾವು ರಷ್ಯಾಗೆ ಹೋಗಿದ್ವಿ, ರಷ್ಯಾದಿಂದ ಬರಬೇಕಾದ್ರೆ 4th place ಒಬ್ರು, 5th place ಆದ್ರು. ಪಾಪ ಸರಿಯಾಗಿ ಪ್ರಾಕ್ಟೀಸ್ ಇಲ್ಲದೆ ಅದಕ್ಕೆ ಬರೋವಾಗ ಸ್ವಲ್ಪ ಬೇಜಾರಾಗ್ಬಿಟ್ಟ ನಮ್ಮ ಹುಡುಗ ರೇಣುಕುಮಾರ್ ಅಂತ. ಅವನೇನ್ ಮಾಡ್ದ ರೇಣು, ಮುಂದಗಡೆ ಚೇರಲ್ಲಿ ಅವನು ಕೂತಿದ್ದ ಫ್ಲೈಟಲ್ಲಿ, ಹಿಂದಗಡೆ ನಾನು ಕೂತಿದ್ದೆ. ಬರ್ಬೇಕಾದ್ರೆ ಗಗನ ಸಕ್ಕರೆ ಇರ್ತಾರಲ್ವಾ ಸರ್, ಏರ್ ಹೋಸ್ಟೆಸ್, ಏರ್ ಹೋಸ್ಟೆಸ್ ಅವ್ರು ಕೇಳ್ಕೊಂಡ್ ಬರ್ತಾ ಇದ್ರು, ಅದೇ ಡ್ರಿಂಕ್ಸ್ ಯಾವ್ದು ಬೇಕು ಯಾವ್ದು ಬೇಕು ಅಂತ ಅಲ್ಲೆಲ್ಲ ಕೇಳಿದ್ರು. ಪಕ್ಕದಲ್ಲಿ ಇವನು ಕೂತಿದ್ದ, ಮುಖ ಸ್ವಲ್ಪ ಆ ಕಡೆ ತಿರ್ಸ್ಕೊಂಡ್ಬಿಟ್ಟಿದ್ದ, ಅವ್ರು ಕಾಣ್ಲಿಲ್ಲ. ಅವ್ರೇನ್ ಮಾಡಿದ್ರು, ಕೇಳ್ಕೊಂಬಂದ್ರು, ಪಕ್ಕದಲ್ಲಿ ಇವನಿದ್ದ ಬಿಟ್ಬಿಟ್ರು. ಇವನು ಈ ಕಡೆ ತಿರ್ಕೊಂಡ್ಬಿಟ್ಟು, ಸರ್ ಒಂದು 30 ಬೇಕು ಅಂದ. ಅದಕ್ಕೆ ಅವ್ರು ಏನಂದ್ರು ಅಂದ್ರು, ನೋ ನೋ ನೋ, ಚಿಲ್ಡ್ರನ್ಸ್ ಕೊಡೋದಿಲ್ಲ, ನೋ 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 ಅಂದ್ಬಿಟ್ಟು ಇವನು ಫಸ್ಟೇ ಮಕ್ಕ ಇಷ್ಟ ಆಗಿತ್ತು, ಇನ್ನೂ ಇಷ್ಟ ಆಗೋಯ್ತು, ನನ್ನ ಮುಖ ನೋಡ್ತಾನೆ ಇದ್ದ ಸರ್. ಯಾವುದೇ ಒಂದು ಹೈಟ್ ಆಗಲಿ, ಒಂದು ಪರ್ಸ್ನಾಲಿಟಿ ಆಗಲಿ, ಅಥವಾ ಆತ್ರ ಗಾತ್ರ ಇದ್ಯಾವುದು ಮ್ಯಾಟ್ರ್ ಆಗಲ್ಲ,
ಓನ್ಲಿ ನಮ್ಮ ಕೆಲಸ ನಮ್ಮ ಸಾಧನೆ ಮಾತ್ರ. ಆ ಸಾಧನೆಗೆ ಯಾವ ಒಂದು ಲಿಮಿಟ್ಸ್ ಇಲ್ಲ. ಸಾಧನೆ ಯಾರು ಬೇಕಂದ್ರೂ ಮಾಡ್ಬೋದು. ಎಲ್ಲ ನಮ್ಮ ದೇಶಕ್ಕೋಸ್ಕರ ಎಂಥ ಒಳ್ಳೆ ಹೆಸರು ತರ್ಬೋದು ಅನ್ನೋದಕ್ಕೆ ನೀವುಗಳೇ ಉದಾಹರಣೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನನ್ನ ಹತ್ರ ಟೋಟಲ್ಲು 54 ಪದಕಗಳಿದೆ. ಅದರಲ್ಲಿ 24 ಚಿನ್ನದ ಪದಕಗಳು, 22 ಬೆಳ್ಳಿ ಪದಕಗಳು, 18 ಬ್ರಾನ್ಸ್ ಮೆಡಲ್ಗಳನ್ನ ಗೆದ್ದಿದ್ದೀನಿ. ಬ್ಯೂಟಿಫುಲ್. ನಾವು ಇವಾಗ ಆಗಸ್ಟ್ 2-14 ಕೆನಡಾದ ಒರೆಂಟೋದಲ್ಲಿ ನಡೆಯುವ ಕುಬ್ಜರ ಡಾರ್ಫ್ ಗೇಮ್ಸ್ಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಸುಮಾರು ನಮ್ಮ ಭಾರತ ದೇಶದಿಂದ ಸುಮಾರು 25 ಜನ ಕುಬ್ಜರು ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ 6 ಜನ ಕುಬ್ಜರು ಸೆಲೆಕ್ಟ್ ಆಗಿದ್ದಾರೆ. ಮತ್ತು ತಮಿಳ್ನಾಡಿಂದ 3 ಜನ ಬಂದಿದ್ದಾರೆ. ಅವರೂ ಅಲ್ಲಿ ಆಡಿಯನ್ಸಲ್ಲಿ ಕೂತಿದ್ದಾರೆ. ಮನೋಜ್, ಗಣೇಶ್ ಮತ್ತು ಸೆಲುವರಾಜ್ ಅಂತ. ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್, ಚೆನ್ನಾಗಾಡಿ, ಗೆದ್ಕೊಂಬನ್ನಿ. ಆಲ್ ದ ವೆರಿ ಬೆಸ್ಟ್. ಬೈಸೆಪ್ಸ್ ನೋಡ್ರಿ, ಬೈಸೆಪ್ಸ್ ಸೂಪರ್ ಸೂಪರ್ ಬೈಸೆಪ್ಸ್. Thank you, sir. Thank you.